ಅದ್ದೂರಿಯಾಗಿ ಜರುಗಿದ ಜಿಲ್ಲಾಸ್ಪತ್ರೆ ಗಣಪತಿ ವಿಸರ್ಜನೆ. ಗಣೇಶ ಚತುರ್ಥಿಯಂದು ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಗೆ ಒಟ್ಟು 3 ದಿನಗಳ ಕಾಲ ನಿತ್ಯ ಅಲಂಕಾರ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಲಾಗಿತ್ತು. ಕುಮಾರ ಗುರುವೇ ನಮಃ ಮೂರ್ತಿ ಕುಮಾರಾಯ ನಮಃ ಸರ್ವಸಿದ್ಧ ಪ್ರದಾಯಕ ನಮಃ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಶಿಖೇಶಾಯ ನಮಃ ಬುದ್ಧನಾಭಾಯ ನಮಃ ದಾಮೋದರಾಯ ನಮಃ ಸಂಕೃಷ್ಣಾಯ ನಮಃ ವಾಸುದೇವಾಯ ನಮಃ ಪ್ರತಿಮಾಯ ನಮಃ ಧನ್ ಪುರುಷೋತ್ತಮ ದಕ್ಷಿಣಾರ್ಥಿ ನಮಃ ಅಚ್ಯುತಾನುಜಾತರ ಉಪೇಂದ್ರ ಹರಿಯ ನಮಃ ಶ್ರೀಕೃಷ್ಣಾಯ ನಮಃ ಸುವರ್ಣ ಗೌರಿ ಸಮೇತ ವರ್ಷಿಜನಾಯ ಸ್ವಾಮಿ ನಮಃ ಮಾತಾವಿಧ ಇಂದು ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸುವ ಮೂಲಕ ಗಣಪತಿ ವಿಸರ್ಜನೆಗೆ ಚಾಲನೆ ನೀಡಿದರು. 14ನೇ ವರ್ಷದ ಆರೋಗ್ಯ ಗಣಪತಿ ಜಿಲ್ಲಾಸ್ಪತ್ರೆ ವತಿಯಿಂದ 14ನೇ ವರ್ಷ ಸತತವಾಗಿ ನಡೆಸಿಕೊಂಡು ಬರ್ತಾ ಇದೀವಿ. ಸತತವಾಗಿ 3 ದಿವಸ ಗಣಪತಿ ಆರಾಧನೆಯನ್ನು ಮಾಡಿ ಜೊತೆಗೆ ಅನ್ನ ಸಂತರ್ಪಣೆಯನ್ನು ಮಧ್ಯಾಹ್ನ ಮುಗಿಸಿ ಈಗ ಸಂಜೆ ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಜನತೆಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಈ ಮೂಲಕ ತಿಳಿಸುತ್ತೇನೆ. ಹೂವಿನಿಂದ ಅಲಂಕೃತವಾದ ಭವ್ಯ ಮಂಟಪದಲ್ಲಿ ಗಣೇಶ ಮೂರ್ತಿಯನ್ನು ಕೂರಿಸಿ ಆಸ್ಪತ್ರೆ ಸಿಬ್ಬಂದಿ ವರ್ಗದವರ ಮೆರವಣಿಗೆ ನೃತ್ಯದ ಮೂಲಕ ವಿಸರ್ಜಿಸಲಾಯಿತು.